ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಶ್ರೋತೃಗಳಿಗೆ ನಮಸ್ಕಾರ. ನಾವೀಗ ಬ್ರಹ್ಮವೈವರ್ತ ಮಹಾಪುರಾಣದ ಶ್ರೀಕೃಷ್ಣ ಜನ್ಮಖಂಡದಲ್ಲಿ 109ನೆಯ ಅಧ್ಯಾಯಕ್ಕೆ ಬಂದಿದ್ದೇವೆ. ಹಿಂದಿನ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ರುಕ್ಮಿಣಿಯನ್ನು ವಿವಾಹ ಮಾಡಿಕೊಳ್ಳುವ ಸಲುವಾಗಿ ವಿದರ್ಭ ದೇಶಕ್ಕೆ ಭೀಷ್ಮಕರಾಜನ ಆಸ್ಥಾನಕ್ಕೆ ಬಂದಿದ್ದಾನೆ. ಅಲ್ಲಿಗೆ ಬಂದಂತಹ ಸಕಲ ದೇವಾದಿದೇವತೆಗಳು, ಮುನಿಗಳು ಹಾಗೂ ಯದುವಂಶೀಯರನ್ನು ಸತ್ಕರಿಸಿದಂತಹ ಭೀಷ್ಮಕನು ತನ್ನ ಅಳಿಯನಾದ ಕೃಷ್ಣನನ್ನು ಸ್ತುತಿಸಿ ತನ್ನ ಮಗಳಾದ ರುಕ್ಮಿಣಿಯನ್ನು ಕರೆಸಿ ಶ್ರೀಕೃಷ್ಣನಿಗೆ ಕನ್ಯಾದಾನವನ್ನು ಮಾಡುತ್ತಾನೆ. ಮುಂದುವರಿಸಿ ನಾರಾಯಣ ಮಹರ್ಷಿಗಳು ನಾರದರಿಗೆ ಕಥೆಯನ್ನು ಹೇಳುತ್ತಿರುವರು. ಅದೇ ಸಮಯದಲ್ಲಿ ಮಂಗಳಕರಳಾದ ರುಕ್ಮಿಣಿಯ ತಾಯಿಯಾದ ರಾಣಿಯು ಪುತ್ರವತಿಯರು ಸುಮಂಗಲಿಯರು ಆದ ಪತಿವ್ರತಾ ಸ್ತ್ರೀಯರೊಡನೆ ಆನಂದಭರಿತಳಾಗಿ ಅಲ್ಲಿಗೆ ಬಂದು ಆರತಿ ಮಂಗಲವನ್ನು ಮಾಡಿ ದಂಪತಿಗಳನ್ನು ಅನೇಕ ವಿಧವಾದ ಚಿತ್ರಗಳಿಂದ ಕೂಡಿದ ಹೀರಕದ ಹಾರದಿಂದ ಅಲಂಕರಿಸಲ್ಪಟ್ಟಿದ್ದ ಮುತ್ತು ಮಾಣಿಕ್ಯ ರತ್ನ ಇವುಗಳಿಂದ ಅತ್ಯಂತವಾಗಿ ಹೊಳೆಯುತ್ತಿರುವ ಕನ್ನಡಿಯಿಂದ ಕೂಡಿದ ರತ್ನಗಳಿಂದಲೇ ಮಾಡಲ್ಪಟ್ಟಿರುವ ಮನೆಗೆ ಪ್ರವೇಶ ಮಾಡಿಸಿದಳು. ಶ್ರೀಕೃಷ್ಣನು ಅಲ್ಲಿಯೇ ದುರ್ಗತಿಯನ್ನು, ನಾಶ ಮಾಡುವವಳಾದ ದುರ್ಗಿಯನ್ನು, ಸರಸ್ವತಿಯನ್ನು, ಸಾವಿತ್ರಿಯನ್ನು, ರತಿಯನ್ನು, ಪತಿವ್ರತೆಯಾದ ರೋಹಿಣಿಯನ್ನು ನೋಡಿದನು. ದೇವಪತ್ನಿಯರನ್ನು, ರತ್ನಸಿಂಹಾಸನದಲ್ಲಿ ಕುಳಿತಿರುವ ರಾಜಪತ್ನಿಯರನ್ನು, ರತ್ನದ ಆಭರಣಗಳಿಂದ ಅಲಂಕರಿಸಲ್ಪಟ್ಟವರಾದ ಪತಿವ್ರತೆಯರಾದ ಮುನಿಪತ್ನಿಯರನ್ನು ನೋಡಿದನು. ಜಗದೊಡೆಯನಾದ ಶ್ರೀಕೃಷ್ಣನನ್ನು ದೂರದಿಂದಲೇ ನೋಡಿ ಎಲ್ಲರೂ ಎದ್ದು ನಿಂತುಕೊಂಡರು ಮತ್ತು ಮನೋಹರವಾದ ರತ್ನಸಿಂಹಾಸನದಲ್ಲಿ ಅವನನ್ನು ಸಂತೋಷದಿಂದ ಕುಳ್ಳಿರಿಸಿದರು. ದೇವತೆಗಳು, ಮುನಿಪತ್ನಿಯರೂ ಕೂಡ ಎರಡೂ ಕೈಗಳನ್ನು ಜೋಡಿಸಿಕೊಂಡು ಅಲ್ಲಿಯೇ ಬೇರೆ ಬೇರೆಯಾಗಿ ಕ್ರಮವಾಗಿ ಮಾಧವನನ್ನು ಸ್ತೋತ್ರ ಮಾಡಿದರು. ರಾಣಿಯೂ ಕೂಡ ವರನೊಡನೆ ಕನ್ಯೆಗೆ ಭೋಜನವನ್ನು ಮಾಡಿಸಿದಳು. ಪಚ್ಚಕರ್ಪೂರದಿಂದ ಕೂಡಿದ ತಾಂಬೂಲವನ್ನು, ಸುವಾಸನೆಯಾದ ನೀರನ್ನು ಕೊಟ್ಟಳು. ಅಲ್ಲಿಯೇ ದುರ್ಗಾದೇವಿಯು ಎಲ್ಲರ ಅಪ್ಪಣೆಯ ಪ್ರಕಾರ ಕೃಷ್ಣನಿಗೆ ಮಂಗಳಪತ್ರಿಕೆಯನ್ನು ಕೊಟ್ಟಳು ಮತ್ತು ಆ ದೇವಿಯು ಆ ಮಂಗಳಪತ್ರಿಕೆಯನ್ನು ಓದುವಂತೆ ಶ್ರೀಕೃಷ್ಣನಿಗೆ ಹೇಳಿದಳು. ಶ್ರೀಕೃಷ್ಣನು ದೇವಿಯ ಮುಂದೆ ಮಂದಹಾಸವನ್ನು ಬೀರುತ್ತಾ ಪತ್ರಿಕೆಯನ್ನು ಓದಿದನು. ಲಕ್ಷ್ಮಿಯು, ಸರಸ್ವತಿಯು, ದುರ್ಗಿಯು, ಸಾವಿತ್ರಿಯು, ಸತಿಯಾದ ರಾಧೆಯು, ತುಳಸಿಯು, ಪೃಥಿವಿಯು, ಗಂಗೆಯು, ಅರುಂಧತಿಯು, ಯಮುನೆಯು, ದಿತಿಯು, ಶತರೂಪಳು, ಸೀತೆಯು, ದೇವಹೂತಿಯು, ಮೇನಕೆಯು, ಈ ದೇವಿಯರೆಲ್ಲರೂ ದಂಪತಿಗಳಿಗೆ ಉತ್ತಮವಾದ ಮಂಗಲವನ್ನುಂಟು ಮಾಡಲಿ. ಈ ರೀತಿಯಾಗಿ ಕೃಷ್ಣನು ಓದಿದನು. ಅವರೆಲ್ಲರೂ ಕೇಳಿ ನಕ್ಕರು. ಪಾರ್ವತಿಯು ಹೇಳುತ್ತಾಳೆ, ಎಲೆಯ ರುಕ್ಮಿಣಿಯ ಪ್ರಿಯನೇ, ಮುಗುಳು ನಗುತ್ತಾ ನಿನ್ನನ್ನು ನೋಡುತ್ತಿರುವ ಪ್ರೌಢಳಾದ ರೂಪವತಿಯು, ಸುಂದರಿಯು ಆದ ಹೊಸದಾದ ಯೌವನದಿಂದ ಕೂಡಿರುವ ರುಕ್ಮಿಣಿಯನ್ನು ನೋಡುವವನಾಗು. ಸರಸ್ವತಿಯು ಹೇಳುತ್ತಾಳೆ, ರತ್ನಾಭರಣಗಳಿಂದ ಶೋಭಿಸುತ್ತಿರುವ ಬೇರೆಯ ಐಶ್ವರ್ಯವಂತನನ್ನು ತಿರಸ್ಕರಿಸಿ ಬಹುಕಾಲದಿಂದ ನಿನ್ನನ್ನೇ ಪ್ರಾರ್ಥಿಸುತ್ತಿರುವ ಈ ಯುವತಿಯು ನಿನಗೆ ತಕ್ಕವಳಾಗಿರುವಳು. ಆಗ ಸಾವಿತ್ರಿಯು ಹೇಳುತ್ತಾಳೆ, ವರನು ಯಾವ ರೀತಿಯ ಗುಣವಂತನೋ ಅದೇ ರೀತಿಯ ಗುಣವುಳ್ಳ ಕನ್ಯೆಯನ್ನು ಬ್ರಹ್ಮನು ಸೇರಿಸಿರುವನು. ಎಲ್ಲೆಡೆಯಲ್ಲಿಯೂ ನಿಪುಣಳಾದ ಕನ್ಯೆಯು ನಿಪುಣನಾದ ವರನೊಡನೆ ಸೇರುವುದು ಶುಭಕರವು. ಆಗ ರತಿಯು ಹೇಳುತ್ತಾಳೆ, ಭೂಮಿಯಲ್ಲಿ ಈಶ್ವರನೊಡನೆ ಪರಿಹಾಸ್ಯವನ್ನು ಮಾಡಲು ಯಾವಳು ತಾನೇ ಸಮರ್ಥಳಾಗುತ್ತಾಳೆ? ಬೇರೆಯ ಐಶ್ವರ್ಯವಂತನನ್ನು ತಿರಸ್ಕರಿಸಿ ಧ್ಯಾನದಿಂದ ಒಲಿಸಿಕೊಳ್ಳಲಸಾಧ್ಯನು, ಕಷ್ಟದಿಂದ ಆರಾಧಿಸಲು ಯೋಗ್ಯನೂ ಆದ ಈ ವರನನ್ನು ರುಕ್ಮಿಣಿಯು ಹೊಂದಿರುವಳು. ಆಗ ಗಾಯತ್ರಿಯು ಹೇಳುತ್ತಾಳೆ, ಆನಂದಕರವಾದ ಈ ಭೀಷ್ಮಕನ ಮನೆಯಲ್ಲಿ ವರನಿಗೆ ತಕ್ಕ ಕನ್ಯೆಯು ದೊರೆತಿರುವಳು. ಆಗ ರೋಹಿಣಿಯು ಹೇಳುತ್ತಾಳೆ, ಎಲೈ ಜಗನ್ನಾಥನೇ, ಈ ಸ್ತ್ರೀಯರ ಮಧ್ಯದಲ್ಲಿ ನಿಜವಾದ ಮಾತನ್ನು ಹೇಳು. ರಾಧಿಕೆಯು ಯಾವ ರೀತಿ ಮನೋಹರಳು, ರುಕ್ಮಿಣಿಯು ಯಾವ ರೀತಿ ಮನೋಹರಳಾಗಿರುವಳು? ಸರಸ್ವತಿಯು ಹೇಳುತ್ತಾಳೆ, ರಾಧೆಯಲ್ಲಿ ಎಷ್ಟು ಪ್ರೀತಿ ಇರುವುದು ಅಷ್ಟು ಪ್ರೀತಿಯು ರುಕ್ಮಿಣಿಯಲ್ಲಿ ಇಲ್ಲವೇ ಇಲ್ಲ. ಅವಳು ಪೂರ್ವಕಾಲದಲ್ಲಿಯೇ ಇವನನ್ನು ಸೇರಿದವಳು ಮತ್ತು ಎಲ್ಲ ಆಟಪಾಠಗಳಲ್ಲಿಯೂ ಅಭಿವೃದ್ಧಿ ಹೊಂದಿದವಳು. ಸತಿಯಾದ ಆ ರಾಧೆಯು ಕೃಷ್ಣನ ಪ್ರಾಣಕ್ಕೆ ಆಧಾರಳಾದ ಮತ್ತು ಪಂಚಪ್ರಾಣಗಳಿಗಿಂತಲೂ ಹೆಚ್ಚೆನಿಸಿದ ದೇವಿಯು. ರುಕ್ಮಿಣಿಯು ಸಂಪತ್ತುಗಳಿಗೆ ಅಧಿದೇವತೆಯಾದ ಸಾಕ್ಷಾತ್ ಲಕ್ಷ್ಮಿಯು.
ನಾರಾಯಣಿಯು ಶ್ರೇಷ್ಠಳು ಆದ ದುರ್ಗಿಯು ಕೃಷ್ಣ ಪರಮಾತ್ಮನ ಸರ್ವಶಕ್ತಿ ಸ್ವರೂಪಳು ಬುದ್ಧಿಗೆ ಅಧಿದೇವತೆಯು ಆಗಿರುವಳು. ನೀನಾದರೂ ದೇವತೆಗಳಿಗೆ ಆಧಾರ ರೂಪಳಾದ ದೇವಿಯು, ಸಾವಿತ್ರಿಯು ವೇದಗಳಿಗೆ ಜನನಿಯು, ನಾನು ವಿದ್ಯೆಗೆ ಆಧಾರಭೂತಳಾದ ದೇವಿಯು, ಇನ್ನುಳಿದವರೆಲ್ಲ ಕಲೆಗಳ ಕಲಾಸ್ವರೂಪರು. ರಾಧೆಯಲ್ಲಿ ಯಾವ ರೀತಿಯಾದ ಪ್ರೀತಿ ಇರುವುದೋ ಅಂಥ ಪ್ರೀತಿಯು ಬ್ರಹ್ಮನಲ್ಲಾಗಲಿ, ಈಶ್ವರನಲ್ಲಾಗಲಿ, ಶೇಷನಲ್ಲಾಗಲಿ, ಗಣೇಶನಲ್ಲಾಗಲಿ, ಸೂರ್ಯನಲ್ಲಾಗಲಿ, ಭಕ್ತರಲ್ಲಾಗಲಿ, ಲಕ್ಷ್ಮಿಯಲ್ಲಾಗಲಿ, ಪಾರ್ವತಿಯಲ್ಲಾಗಲಿ, ನನ್ನಲ್ಲಾಗಲಿ, ಇತರ ಯಾರಲ್ಲಿ ಆಗಲಿ ಇಲ್ಲವೇ ಇಲ್ಲ. ಮೂರು ಲೋಕದಲ್ಲಿ ಭೂಲೋಕವು ಧನ್ಯವಾದುದು, ಭರತಖಂಡವು ಅತ್ಯಂತ ಪುಣ್ಯಕರವಾದುದು. ಯಾಕೆಂದರೆ ಈ ಭರತಖಂಡದಲ್ಲಿ ರಾಧೆಯ ಪಾದಕಮಲಗಳ ಗುರುತುಳ್ಳ ಪುಣ್ಯಕರವಾದ ವೃಂದಾವನವಿರುವುದು. ಸಮಸ್ತ ದೇವಿಯರ ಮಧ್ಯದಲ್ಲಿ ಪತಿವ್ರತೆಯಾದ ರಾಧೆಯು ಪುಣ್ಯವಂತಳು. ಈ ಕೃಷ್ಣನು ತಾನೇ ಆ ರಾಧೆಯ ಪಾದಕಮಲಗಳ ಉಗುರುಗಳಿಗೆ ಜಿಗುಟಾಗಿರುವ ಅರಗಿನ ರಸವನ್ನು ಬಳಿದಿರುವನು. ಈ ಪ್ರಕಾರ ಹೇಳಿದ ಮಾತುಗಳನ್ನು ಕೇಳಿ ಅಲ್ಲಿದ್ದ ಎಲ್ಲ ಹೆಂಗಸರು ನಕ್ಕರು. ಇತರ ದೇವಿಯರೆಲ್ಲರೂ ದೂರದಲ್ಲಿದ್ದುಕೊಂಡು ಕೃಷ್ಣನನ್ನು ಧ್ಯಾನ ಮಾಡುತ್ತಾರೆ. ರಾಧೆಯು ಅವನ ವಕ್ಷಸ್ಥಳದಲ್ಲಿಯೇ ಇರುವವಳು. ಆದುದರಿಂದ ರಾಧೆಗೆ ನಮಸ್ಕಾರ ಮಾಡಿ ಅವಳಿಗೆ ನಾವು ಸಮದಲ್ಲವೆಂದು ತಿಳಿದುಕೊಳ್ಳುತ್ತಾರೆ. ಸರಸ್ವತಿಯ ಮಾತನ್ನು ಕೇಳಿದ ಪಾರ್ವತಿಯು, ಸತಿಯಾದ ಸಾವಿತ್ರಿಯು, ಇನ್ನೂ ಇತರ ಎಲ್ಲ ಹೆಂಗಸರು ಯೋಗ್ಯವಾದ ಮಾತೆಂದು ಹೇಳಿದರು. ಲೋಪಾಮುದ್ರೆಯು, ಅನಸೂಯೆಯು, ಅಹಲ್ಯೆಯು, ಅರುಂಧತಿಯು ಮತ್ತು ಇತರ ಮುನಿಪತ್ನಿಯರೂ ಕೂಡ ಈಶ್ವರನಾದ ಕೃಷ್ಣನಿಗೆ ಆನಂದವಾಗುವಂತೆ ಮಾತನಾಡಿದರು. ಅನಂತರ ಭೀಷ್ಮಕನು ದೇವತೆಗಳನ್ನು, ರಾಜರನ್ನು, ಮುನಿಶ್ರೇಷ್ಠರನ್ನು ನಿಯಮಾನುಸಾರವಾಗಿ ಪೂಜಿಸಿದನು ಮತ್ತು ಪ್ರೀತಿಯಿಂದ ಭೋಜನವನ್ನು ಮಾಡಿಸಿದನು. ಜನರೇ, ತಿನ್ನಿರಿ ತಿನ್ನಿರಿ, ಕೊಡಿರಿ ಕೊಡಿರಿ ಎಂಬ ಶಬ್ದವು ಮಂಗಲೋತ್ಸವ ಸಂಬಂಧವಾದ ವಾದ್ಯ ಮತ್ತು ಸಂಗೀತಗಳ ಧ್ವನಿಯೊಡನೆ ಆ ಪಟ್ಟಣದಲ್ಲೆಲ್ಲ ಹರಡಿತು. ಅನಂತರ ಪ್ರಾತಃಕಾಲವಾಗಲು ಬ್ರಹ್ಮ, ಈಶ್ವರ, ಶೇಷ ಮುಂತಾದ ದೇವತೆಗಳು, ರಾಜರುಗಳು ತೊರೆಯಿಂದ ಕೂಡಿದವರಾಗಿ ಸತಿಯಾದ ರುಕ್ಮಿಣಿಯನ್ನು, ಶ್ರೀಕೃಷ್ಣನನ್ನು ರಥಾರೋಹಣ ಮಾಡಿಸಿದರು. ರಾಜನಾದ ಉಗ್ರಸೇನನು, ವಸುದೇವನು ಕೂಡ ತ್ವರೆಯಿಂದ ಕೂಡಿದವರಾಗಿ ಸತಿಯಾದ ರುಕ್ಮಿಣಿಯನ್ನು, ಶ್ರೀಕೃಷ್ಣನನ್ನು ಪ್ರಯಾಣ ಮಾಡಿಸಿದರು. ರುಕ್ಮಿಣಿಯ ತಾಯಿಯಾದ ಸುಭದ್ರೆಯು ಮಗಳನ್ನು ತನ್ನ ಎದೆಗಪ್ಪಿಕೊಂಡು ಅವಳ ಸಖಿಯರಿಂದಲೂ ಬಂಧುಗಳಿಂದಲೂ ಸಮೇತಳಾಗಿ ಗಟ್ಟಿಯಾಗಿ ಅತ್ತಳು ಮತ್ತು ಈ ಪ್ರಕಾರ ಹೇಳಿದಳು. ಆ ರಾಣಿಯು ಹೇಳುತ್ತಾಳೆ, ಎಲೈ ಮಗಳೇ, ತಾಯಿಯಾದ ನನ್ನನ್ನು ಬಿಟ್ಟು ಎಲ್ಲಿಗೆ ಹೋಗುವಿ? ನಿನ್ನನ್ನು ಬಿಟ್ಟು ನಾನು ಹೇಗೆ ಬದುಕಲಿ? ನೀನಾದರೂ ನನ್ನನ್ನು ಬಿಟ್ಟು ಹೇಗೆ ಬದುಕುವಿ? ಮಾಯೆಯಿಂದ ಕನ್ಯಾರೂಪಳಾದ ಸಾಕ್ಷಾನ್ ಮಹಾಲಕ್ಷ್ಮಿಯಾದ ನೀನು ವಾಸುದೇವನ ಪ್ರಿಯಪತ್ನಿಯಾಗಿ ನನ್ನ ಮನೆಯಿಂದ ವಸುದೇವನ ಮನೆಗೆ ಹೋಗುತ್ತಿರುವಿ. ಈ ರೀತಿಯಾಗಿ ಹೇಳುತ್ತಾ ದುಃಖದಿಂದ ಮಗಳನ್ನು ಕಣ್ಣೀರಿನಿಂದ ನೆನೆಸಿದಳು. ಭೀಷ್ಮಕನು ಕಣ್ಣಿನಲ್ಲಿ ನೀರು ತುಂಬಿಕೊಂಡವನಾಗಿ ಮಗಳನ್ನು ಕೃಷ್ಣನಿಗೊಪ್ಪಿಸಿ ಅವನನ್ನು ಉಪಚರಿಸಿ ಗಟ್ಟಿಯಾಗಿ ಅತ್ತನು. ರುಕ್ಮಿಣೀ ದೇವಿಯು ಅತ್ತಳು. ಶ್ರೀಕೃಷ್ಣನು ಕೂಡ ಮಾಯೆಯಿಂದ ಮೋಹಿತನಾಗಿ ಅತ್ತನು. ವಸುದೇವನು ಮಗನನ್ನು, ಸೊಸೆಯನ್ನು ರಥದ ಮೇಲಕ್ಕೆ ಹತ್ತಿಸಿದನು. ಆ ಸಮಯದಲ್ಲಿ ರಾಜನು ಅಳಿಯನಿಗೆ ಬಳುವಳಿಯನ್ನು ಕೊಟ್ಟನು. 1,000 ಆನೆಗಳನ್ನು, ಅದರ 1/6 ಕುದುರೆಗಳನ್ನು, 1,000 ದಾದಿಯರನ್ನು, 1,00,000 ಸೇವಕರನ್ನು ಕೊಟ್ಟನು. 1,000 ರತ್ನಗಳನ್ನು, ಅಮೂಲ್ಯವಾದ ರತ್ನಾಭರಣಗಳನ್ನು, ಪರಿಶುದ್ಧವಾದ ಸುವರ್ಣಗಳ 500,000 ಪ್ರೀತಿಪೂರ್ವಕವಾಗಿ ಕೊಟ್ಟನು. ವಿಶ್ವಕರ್ಮನಿಂದ ಮಾಡಲ್ಪಟ್ಟ ಮನೋಹರವಾದ ಚಿನ್ನದ ಭೋಜನ ಪಾತ್ರೆಯನ್ನು, ನೀರಿನ ಪಾತ್ರೆಯನ್ನು ಸಂತೋಷದಿಂದ ಕೊಟ್ಟನು. ತುಂಬ ಹಾಲನ್ನು ಕೊಡುವ ಕರುವಿನಿಂದ ಕೂಡಿದ 1,000 ಹಸುಗಳನ್ನು ಕೊಟ್ಟನು ಮತ್ತು ಅಮೂಲ್ಯವಾದ ಮನೋಹರವಾದ ಅಗ್ನಿಯಂತೆ ಪರಿಶುದ್ಧವಾದ ವಸ್ತ್ರಗಳನ್ನು ಕೊಟ್ಟನು. ವಸುದೇವನು ಉಗ್ರಸೇನನೊಡನೆಯೂ, ದೇವತೆಗಳು ಮತ್ತು ಮುನಿಗಳೊಡನೆಯೂ ಸಂತೋಷಗೊಂಡವನಾಗಿ ಜಾಗ್ರತೆ ದ್ವಾರಕೆಯನ್ನು ಕುರಿತು ಪ್ರಯಾಣ ಮಾಡಿದನು.
ರಮ್ಯವಾದ ತನ್ನ ನಗರಕ್ಕೆ ಪ್ರವೇಶ ಮಾಡಿಸಿ ಮಂಗಳ ಕಾರ್ಯಗಳನ್ನು ಮಾಡಿಸಿದನು. ಮನೋಹರವಾದ ವಾದ್ಯಗಳು ಮಧುರವಾಗಿ ಮೊಳಗುವಂತೆ ಮಾಡಿಸಿದನು. ದೇವಕಿಯೂ ರೋಹಿಣಿಯೂ ರಮ್ಯಳಾದ ನಂದಪತ್ನಿಯಾದ ಯಶೋದೆಯು ಅದಿತಿಯೂ ದಿತಿಯೂ ವರಕಾಮಿನಿಯೂ ಸಹ ರಮ್ಯಳಾದ ರುಕ್ಮಿಣಿಯನ್ನು ಶ್ರೀಕೃಷ್ಣನನ್ನು ಮತ್ತೆ ಮತ್ತೆ ನೋಡಿ ಮಂದಿರದೊಳಕ್ಕೆ ಪ್ರವೇಶ ಮಾಡಿಸಿ ಮಂಗಳ ಕಾರ್ಯಗಳನ್ನು ಮಾಡಿಸಿದರು. ದೇವತೆಗಳಿಗೂ ಮುನಿಪುಂಗವರಿಗೂ ನೃಪರಿಗೂ ಮತ್ತು ಬಂಧುಗಳಿಗೂ ಪ್ರತ್ಯೇಕವಾಗಿ ಭೋಜನ ಮಾಡಿಸಿ ಎಲ್ಲರಿಗೂ ದಕ್ಷಿಣೆ ತಾಂಬೂಲಗಳನ್ನು ಕೊಟ್ಟರು. ಭಟ್ಟರಿಗೂ ಬ್ರಾಹ್ಮಣರಿಗೂ ರತ್ನಾದಿಗಳನ್ನು ಸಂತೋಷದಿಂದ ದಾನ ಮಾಡಿದ್ದಲ್ಲದೆ ಅವರಿಗೆ ತುಷ್ಟಿಯಾಗುವಂತೆ ಭೋಜನ ಮಾಡಿಸಿದರು. ಈ ರೀತಿಯಾಗಿ ತೃಪ್ತಿಯಾಗುವಂತೆ ಊಟ ಮಾಡಿ ದಕ್ಷಿಣೆಯನ್ನು ಪಡೆದು ಎಲ್ಲರೂ ಸಂತೋಷದಿಂದ ಮನೆಗೆ ಹಿಂತಿರುಗಿದರು. ವಸುದೇವನ ಪತ್ನಿಯೂ ಸಹ ಮಂಗಳ ಕಾರ್ಯಗಳನ್ನು ಮಾಡಿಸಿದಳು. ಇಲ್ಲಿಗೆ ಶ್ರೀ ಬ್ರಹ್ಮವೈವರ್ತ ಮಹಾಪುರಾಣದ ಶ್ರೀಕೃಷ್ಣ ಜನ್ಮಖಂಡದ ಉತ್ತರಾರ್ಧದ ನಾರಾಯಣ ನಾರದ ಸಂವಾದದಲ್ಲಿ ರುಕ್ಮಿಣಿಯ ವಿವಾಹದಲ್ಲಿ 109ನೆಯ ಅಧ್ಯಾಯವು ಸಮಾಪ್ತವಾದುದು. ಈ ರೀತಿಯಾಗಿ ವಿಶೇಷವಾಗಿ ನಡೆದಂತಹ ಕೃಷ್ಣ ರುಕ್ಮಿಣಿಯರ ಆ ವಿವಾಹ ಸಂದರ್ಭದಲ್ಲಿ ನೆರೆದಿದ್ದ ಎಲ್ಲ ದೇವಾನುದೇವತೆಗಳು ಕೃಷ್ಣನನ್ನೂ ಹಾಸ್ಯ ಮಾಡುತ್ತಾ ಯಾವ ರೀತಿಯಲ್ಲಿ ರಾಧೆಯು ಸರ್ವಶ್ರೇಷ್ಠಳು ಎಂಬುದನ್ನು ನಿರೂಪಿಸುತ್ತಲೇ ರುಕ್ಮಿಣಿಯು ಮಹಾಲಕ್ಷ್ಮಿಯ ಸ್ವರೂಪಳು ಎಂದು ಹೇಳುತ್ತಾ ಆ ವಿವಾಹ ಮಂಟಪದಲ್ಲಿ ಅವರಿಬ್ಬರ ವಿವಾಹವನ್ನು ತದನಂತರದಲ್ಲಿ ಸಹಜವಾಗಿಯೇ ಬೀಳ್ಕೊಡುವ ಸಮಾರಂಭವನ್ನು ನಡೆಸುತ್ತಾರೆ. ನಮಸ್ತೆ ಶಾರದಾದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.